ಇದು ನನ್ನ ಮತ್ತು ಕಾರ್ಯಕರ್ತರು ಬಿಟ್ಟ ನಿಟ್ಟುಸಿರಿಗೆ ವಿಶ್ವನಾಥ್ಗೆ ದೇವರು ಕೊಟ್ಟ ಶಿಕ್ಷೆ. ಆಣೆ ಪ್ರಮಾಣ ನಡೆದು ಸರಿಯಾಗಿ ಒಂದು ವರ್ಷಕ್ಕೆ ಸತ್ಯ ಯಾವುದು ಎಂಬುದು ತೀರ್ಮಾನವಾಗಿದೆ. ಚಾಮುಂಡಿ ತಾಯಿ ನ್ಯಾಯ ದೇವತೆ ಮೂಲಕ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟಿದ್ದಾಳೆ. ಹೀಗಂತ ಶಾಸಕ ಸಾರಾ ಮಹೇಶ್ ಅವರು ಎಚ್ ವಿಶ್ವನಾಥ್ ಸಚಿವರಾಗಲು ಅನರ್ಹ ಎಂಬ ತೀರ್ಪು ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ವಿಶ್ವನಾಥ್ ಮಹೇಶ್ ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಚಾಮುಂಡಿ ಬೆಟ್ಟದಲ್ಲಿ ಆಣೆ ಅರಕ್ಕೆ ತೀರಿಸಿದ್ದಾರೆ. ಹಣ ಪಡೆದು ಬಿಜೆಪಿಗೆ ಹೋಗಿದ್ದಾರೆಂದು ವಿಶ್ವನಾಥ್ ವಿರುದ್ಧ ಸಾರಾ ಮಹೇಶ್ ಆರೋಪ ಮಾಡಿದ ಹಿನ್ನೆಲೆ ಕಳೆದ ವರ್ಷ ಚಾಮುಂಡಿ ದೇಗುಲದಲ್ಲಿ ಆಣೆ ಮಾಡಲಿ ಎಂದು ಸವಾಲು ಹಾಕುವುದರ ಮೂಲಕ ಇಬ್ಬರಿಂದ ಆಣೆ ರಾಜಕೀಯ ಪ್ರಹಸನ ನಡೆದಿತ್ತು. ಹಾಗೆ ಈ ಘಟನೆಗೆ ಸಂಬಂಧಿಸಿದಂತೆ ಇಂದು ದೇವಿಗೆ ತಪ್ಪು ಕಾಣಿಕೆ ಸಲ್ಲಿಸಿದ ಶಾಸಕ ಸಾರಾ ಮಹೇಶ್ ಈ ವೇಳೆ ಅನರ್ಹವಾದ ಎಚ್ ವಿಶ್ವನಾಥ್ಗೆ ಟಾಂಗ್ ನೀಡಿದ್ದು, ಕಳೆದ ವರ್ಷ ನಾನು ದೇವಾಲಯದಲ್ಲಿ ಕಣ್ಣೀರಿಟ್ಟು ತಪ್ಪು ಯಾರದ್ದು ಸರಿ ಯಾರದ್ದು ನೀನೇ ತೋರಿಸಿ ತಾಯಿ ಎಂದು ಕೇಳಿದ್ದೆ. ಪ್ರಸಂಗ ನಡೆದ ಸರಿಯಾಗಿ ಒಂದು ವರ್ಷಕ್ಕೆ ನ್ಯಾಯ ದೇವತೆ ತೀರ್ಪು ಕೊಟ್ಟಿದ್ದಾಳೆ. ತಪ್ಪು ಮಾಡಿದ್ದರೂ ಬಂಡತನದಿಂದ ಶಕ್ತಿ ದೇವತೆ ಮುಂದೆ ಕೂತ್ರೆ ಏನಾಗುತ್ತೆ ಎಂಬುದಕ್ಕೆ ಇದು ಉದಾಹರಣೆಯಷ್ಟೆ. ಇದು ನಮ್ಮಂಥ ರಾಜಕಾರಣಿಗಳಿಗೆ ತಕ್ಕ ಪಾಠ. 16 ಜನರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಆದರೆ ವಿಶ್ವನಾಥ್ ಒಬ್ಬರಿಗೆ ಶಿಕ್ಷೆ ಆಗುತ್ತೆ ಎಂದರೆ ಅರ್ಥ ದೇವರ ಮುಂದೆ ಹೇಗೆ ನಡೆದುಕೊಂಡ್ರು ಎಂಬುದು ಗೊತ್ತಾಗುತ್ತೆ ಅಂತ ಟಾಂಗ್ ನೀಡಿದರು. ಇನ್ನು ವಿಶ್ವನಾಥ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ನನ್ನ ಬಗ್ಗೆ ಏನೇನೋ ಮಾತಾಡಿದ್ರು, ಆದರೆ ಇವತ್ತು ಅವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತಿದೆ. ನೀವು ರಾಜಕೀಯವಾಗಿ ಏನಾದರೂ ಮಾತಾಡಿ, ಆದರೆ ನಮ್ಮ ಪಕ್ಷದ ನಾಯಕರ ಪರವಾಗಿ ಮಾತಾಡಬೇಡಿ. ಹಾಲು ಕೊಡೋ ಹಸು ಕೊಟ್ಟು ಹೊದೆಯ ಕೋಣ ಕರ್ಕೊಂಡು ಬಂದ್ರಂತೆ ಎಂಬ ಹಳೆ ಗಾದೆಯಂತೆ ವಿಶ್ವನಾಥ್ ಪರಿಸ್ಥಿತಿ ಆಗಿದೆ. ಜನ ಆಯ್ಕೆ ಮಾಡಿದ್ದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಗ ಯಾವ ಸ್ಥಾನವೂ ಇಲ್ಲದೆ ಕುಳಿತುಕೊಂಡಿದ್ದಾರೆ. ಅಯ್ಯೋ ಪಾಪ, ಈಗಾಗಬಾರ್ದಿತ್ತು ಎಂಬುದೇ ನನಗೆ ಬೇಸರ ತರಿಸಿದೆ ಅಂತ ವ್ಯಂಗ್ಯವಾಡಿದರು. ದೇವ್ರಿಗೆ ಹೋಗಿ ನಿನ್ನ ಕ್ಷೇತ್ರನ ನಾವು ಸಾಕ್ಷಿಯಾಗಿಟ್ಟಿದ್ದಕ್ಕೆ ನಾನು ಅವತ್ತಿನ ಬೆಳಗ್ಗೆನೂ ಹೋಗಿದ್ದೆ, ಇವತ್ತು ಹೋಗಿ ಕ್ಷಮಿಸವ ತಾಯಿ, ಆದರೂ ನ್ಯಾಯ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ ಅಂಥೇಳಿ ಇನ್ನೆಂದೂ ಈ ರೀತಿಯ ದುರಾಸೆಯನ್ನು ನಮ್ಗಳಿಗೆ ಕೊಡಬೇಡ ಅಂಥೇಳಿ ಪ್ರಾರ್ಥನೆ ಮಾಡಿ ಬಂದಿದ್ದೆ. ಈಗ ನೀವು ಯೋಚನೆ ಮಾಡಬೇಕು, ಅವರು ಅನೇಕ ಬಾರಿ ಹೇಳ್ತಾರೆ, ನಾನೇನಾರು ಹೇಳಿದರೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಆದರೆ ಈಗ ನಡೆಗೂ ನುಡಿಗೂ ನೀವು ಒಬ್ಬ ವಕೀಲರಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ನಾನು ಅಂದ್ಕೊಂಡಿದ್ದೆ, ಇವರು ಮೋಸ್ಟ್ಲಿ ಪ್ರಮಾಣ ವಚನ ಸ್ವೀಕರಿಸಲ್ಲ ಅಂತ, ಇದ್ರ ವಿರುದ್ಧ ಅವರು ಸ್ವೀಕರಿಸಿದ್ರು. ಅದರಿಂದ ಈಗಲೂ ನಾನು ನಿಮ್ಮ ಮೂಲಕ ಮನವಿ ಮಾಡೋದು, ಇವತ್ತು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅಥವಾ ಮೈಸೂರು ಜಿಲ್ಲೆಯಲ್ಲಿ ಯಾವ್ಯಾವ ಅಧಿಕಾರಿಗಳು ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ, ಯಾರ್ಯಾರು ನಿಮ್ಮನ್ನು ಕರೆದು ಮಾತನಾಡಿಸ್ತಾ ಇದ್ದಾರೆ, ನಿಮಗೆ ಅವತ್ತು ಬಾಂಬೆನಲ್ಲಿ ಸ್ಪೆಷಲ್ ಫ್ಲೈಟ್ ಯಾರು ಮಾಡಿಕೊಟ್ರು, ಇವತ್ತು ನನಗೆ ಮಂತ್ರಿ ಬೇಕೇ ಬೇಕು ಅಂತೇನು ನೀವು ಇಲ್ಲಿವರೆಗೆ ಕೇಳ್ತಿದ್ರಿ, ಇದೆಲ್ಲವನ್ನ ನಿಮಗೆ ಮತ್ತೆ ಪುನರ್ಜನ್ಮ ಕೊಟ್ಟಂಥವರು ನಮ್ಮ ಪಕ್ಷದ ಜೆ ಡಿ ಎಸ್ ನಾಯಕರು, ನಮ್ಮ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಹುಣಸೂರಿನ ಮತದಾರರು. ನಿಮ್ಮ ರಾಜಕೀಯಕ್ಕೆ ನೀವು ಏನಾದರೂ ಮಾಡಿ, ಆದರೆ ಮತ್ತೆ ನಮ್ಮ ನಾಯಕರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ, ನಮ್ಮ ಕಾರ್ಯಕರ್ತರ ಬಗ್ಗೆ ಸ್ವಲ್ಪನಾರು ನಿಮಗೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಇದ್ದರೆ ಅವ್ರನ್ನ ಟೀಕೆ ಮಾಡೋದನ್ನ ಬಿಡಿ ಅನ್ನೋದನ್ನ ನಿಮ್ಮ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ತಾರೆ. ಆಯಿತು, ನೀವೆಲ್ಲ ಹೇಳ್ತೀರಲ್ಲ ಸ್ವಾಮಿ, ಅವ್ರು ಚೀಟಿ ಕೊಟ್ಟಿದ್ರಲ್ಲ ನನ್ನ ಫಾರಂ ಹೌಸಲ್ಲಿ, ಅವರೇ ಹೇಳಿದ್ರಲ್ಲ ಬಹಿರಂಗವಾಗಿ ನನಗೆ ಸಾಲ ಇದೆ ಅಂತ. ಹಾಗಿದ್ಮೇಲೆ ಈ ವಿಧಾನಸಭೆಯಲ್ಲಿ ಆಯ್ತಲ್ಲ ಮೊನ್ನೆ, ಅದರಲ್ಲಿ ನೀವು ತೋರಿಸ್ಬೇಕಿತ್ತಲ್ಲ, ನೀವು ಅಫಿಡವಿಟ್ ಕೊಟ್ರಲ್ಲ, ನೀವು ಪ್ರಾಮಾಣಿಕರಾಗಿದ್ದರೆ ತೋರಿಸ್ಬೇಕಿತ್ತಲ್ಲ. ಅದಕ್ಕೆ
ಜನರಿಗೆ ಕಣ್ಣೆರ್ಚೋಕ್ ಮಣ್ಣೆರ್ಚೋಂಥ ಕೆಲಸನ ಮಾಡಬೇಡಿ, ಜನ ಬುದ್ಧಿವಂತರಿದ್ದಾರೆ. ಆದರೂ ನನಗೆ ತುಂಬ ನೋವಾಯ್ತಾ ಇದೆ. ಪಾಪ ಈ ಇಳಿ ವಯಸ್ಸಿನಲ್ಲಿ ಹೀಗಾಗಬಾರ್ದಿತ್ತು. ನಾನು ನಿಮ್ಗೆ ಹಿಂದೇನು ಹೇಳಿದ್ದೆ, ಆದರೆ ನಾನು ಹೇಳಿದ್ದೆ ನಾನು ಜನತಾ ನ್ಯಾಯಾಲಯಕ್ಕೆ ಮಾತ್ರ ಇದನ್ನು ತಿಳಿಸ್ತೀನಿ, ನಾನು ನ್ಯಾಯಾಲಯಕ್ಕೆ ಹೋಗಲ್ಲ. ಇದು ಯಾರು 17 ಜನದಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಮಂತ್ರಿಗೆ, ಅವರಲ್ಲೇ ಯಾರೋ ಒಬ್ರು ಹಾಕ್ಸಿದ್ದಾರೆ. ಆದರೆ ಅವ್ರ ಪ್ರೇಯರ್ ಏನಿದೆ ಅಂದರೆ ಸಚಿವ ಸ್ಥಾನನ ಕೊಡಬಾರ್ದು ಅಂಥೇಳಿ. ಅದಕ್ಕೆ ವಿಭಾಗೀಯ ಪೀಠ ಇವತ್ತು ಜಡ್ಜ್ಮೆಂಟ್ ಕೊಟ್ಟಿರೋದು. ನಿನ್ನೆ ಅವರೇನಾದರೂ ವಿಧಾನ ಪರಿಷತ್ ಸದಸ್ಯರನ್ನೇ ಅನರ್ಹರು ಮಾಡಬೇಕು ಅಂತ ಕೇಳಿದರೆ ಅದಕ್ಕೂ ಜಡ್ಜ್ಮೆಂಟ್ ಆಯ್ತಿತ್ತು. ಸ್ಪಷ್ಟವಾಗಿದೆ, ಈ 15ನೇ ವಿಧಾನಸಭೆ ಮುಗಿಯುವವರಿಗೆ ಅಥವಾ ಅವರು ರೀಎಲೆಕ್ಟ್ ಆಗಬೇಕು, ಅಲ್ಲಿವರೆಗೆ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ನಾಮನಿರ್ದೇಶನ ಆಗಬಾರ್ದು ಅಂಥೇಳಿದೆ. ಆದರೆ ಇದನ್ನು ಹೇಳಿದಾಗ ಪಾಪ ಅವರು ಅಡ್ವೊಕೇಟ್ ಆಗಿದ್ದರು ಇವತ್ತು ಅಯ್ಯೋ ಅನ್ನಿಸ್ತಾ ಇದೆ. ನೀವೆಲ್ಲ ಕೇಳಿದ್ರಿ ನಮ್ಮ ಸ್ನೇಹಿತರು ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಹೋಗಿದ್ರಿ ಅಂತ. ಭವಿಷ್ಯ ಈಗ ಒಂದು ವರ್ಷದಲ್ಲಿ ನಿಮ್ಗಳಿಗೆ ಮುಂದೆನೆ ನಾನು ಕಣ್ಣೀರು ಹಾಕಿದ್ದೆ ಚಾಮುಂಡಿ ಬೆಟ್ಟದಲ್ಲಿ. ನಾನು ಕಣ್ಣೀರು ಹಾಕಿದ್ದು ಅನೇಕ ನಾಯಕರು ಈ ಮನುಷ್ಯ ಬೇಡ ಅಂತ ಹೇಳಿದ್ರು, ನಿಮ್ಮ ಪಾರ್ಟಿಗೆ ಸೇರಿಸ್ಬೇಡಿ ಅಂತ ಹೇಳಿದರು. ನಾನು ನನ್ನ ವಿರುದ್ಧ ಅಷ್ಟೊಂದು ಆರೋಪಗಳು ಮಾಡಿದರೂ ಕೂಡ ವಿಶಾಲ ಹೃದಯದಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಅವತ್ತು ಇವರನ್ನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡಿದ್ವಿ. ಅದರ ನಂತರ ರಾಜ್ಯಾಧ್ಯಕ್ಷರಾದರು. ಅದಾದ ನಂತರ ಇವರನ್ನ ನಮ್ಮ ಪಾರ್ಟಿಗೆ ಕರ್ಕೊಂಬಂದ್ವಲ್ಲ ಅಂತ ಕೆಲವು ನಮ್ಮ ನಾಯಕರುಗಳು ಬೇಸರ ಮಾಡಿಕೊಂಡು ನನ್ನ ಚುನಾವಣೆಯಲ್ಲೂ ಕೂಡ ನನಗೆ ಸ್ವಲ್ಪ ಹಿನ್ನಡೆ ಆಯಿತು. ಇಷ್ಟೆಲ್ಲ ನೋವಿದ್ರೂ ಕೂಡ ಪಾರ್ಟಿ ಬದಲಾವಣೆ ಮಾಡುವಂಥದ್ದು ರಾಜಕಾರಣಿಗಳಿಗೆ ಇತ್ತೀಚೆಗೆ ಸಹಜ. ಆದರೆ ಅವ್ರು ಹೋಗಲಿ, ಆದರೆ ಅವ್ರು ಯಾವತ್ತು ಪಾರ್ಟಿಯನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ಅವತ್ತಿನಿಂದ ಇದಕ್ಕೆ ಸಾರಾ ಮಹೇಶ್ ಕಾರಣ, ಇದಕ್ಕೆ ಸಾರಾ ಮಹೇಶ್ ಕಾರಣ. ಬಾಂಬೆಯಲ್ಲಿ ಇದ್ಕೊಂಡು ಕೂಡ ನನ್ನನ್ನು ಹೇಳಿದ್ರು. ಆಗ ನಾನು ಇದಕ್ಕೆ ನಾನಲ್ಲ ಕಾರಣ, ಈ ಇಳಿಯ ವಯಸ್ಸಿನಲ್ಲಿ ಅವ್ರಿಗೆ ಆಸೆ ಬಂದಿರದೇ ಕಾರಣ ಅಂಥೇಳಿ ನನಗೂ ಅವ್ರಿಗೂ ನನ್ನ ಫಾರಂ ಹೌಸಲ್ಲಿ ಏನು ಚರ್ಚೆ ಆಯಿತು ಅದೆಲ್ಲವನ್ನು ಸ್ಪೀಕರ್ ಮುಂದೆ ನಾನು ಹೇಳಿದೆ. ಆ ನಂತರ ಅವರು ನನ್ನನ್ನು ತುಂಬ ಕಠಿಣವಾಗಿ ಟೀಕಿಸಿದ್ರು. ಆ ನಂತರ ನಾನು ಹೇಳಿದೆ, ನೀವು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೇ ಇದ್ದರೆ ಬನ್ನಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತ ಹೇಳಿದೆ. ಆದರೆ ಅವ್ರು ಬಂದವರು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರೆ ವಿನಃ ಅವರು ಯಾವುದೇ ಸತ್ಯವನ್ನು ಮಾಡಲಿಲ್ಲ. ಆದರೆ ನಾನು ಗರ್ಭಗುಡಿಯ ಪಕ್ಕದಲ್ಲಿ ಕೂತ್ಕೊಂಡು ದೇವರೇ ತಾಯಿ ಚಾಮುಂಡೇಶ್ವರಿ
ಇಷ್ಟೆಲ್ಲ ನೋವನ್ನು ಕೊಟ್ಟರು ಕೂಡ ನಾನು ಇವರನ್ನು ಕರ್ಕೊಬಂದು ದೇವೇಗೌಡರು ಸಾಹೇಬರು ಆ ಇಳಿ ವಯಸ್ಸಲ್ಲಿ 10-15 ದಿವಸ ಹುಣಸೂರು ಬಂದು ಕ್ಯಾನ್ವಾಸ್ ಮಾಡಿ, ಕುಮಾರಣ್ಣವ್ರು ಕ್ಯಾನ್ವಾಸ್ ಮಾಡಿ, ಆರ್ಥಿಕವಾಗಿ ಸಹಾಯ ಮಾಡಿ, ನಮ್ಮ ಕಾರ್ಯಕರ್ತರೆಲ್ಲ ಇಷ್ಟೊಂದು ಇವ್ರನ್ನ ಹೊತ್ಕೊಂಡು ಮೆರೆದ್ರೆ ನನ್ನಿಂದ ಅಂತ ಹೇಳಿದ್ರಲ್ಲ, ನಿನ್ನನ್ನು ಸಾಕ್ಷಿ ಕರೆದವಲ್ಲ ತಾಯಿ, ನೀನೇ ನೋಡ್ಕೊ ಅಂತೇಳಿ ಅವತ್ತು ಕಣ್ಣೀರು ಹಾಕ್ತಿ. ಅಲ್ಲಿಂದ ಹೊರಟರು. ಈಗೇನಾಯಿತು, ಒಂದು ವರ್ಷ ಆಗಿದೆ. ನಾನು ಗ್ರಾಮ ದೇವತೆ ತಾಯಿ ಚಾಮುಂಡೇಶ್ವರಿಗೆ ಮೊರೆ ಇಟ್ಟಿದ್ದೆ, ಈಗ ನ್ಯಾಯ ದೇವತೆ ವಿಭಾಗೀಯ ಪೀಠದಲ್ಲಿ ತಾವೇನು ನಮ್ಮ ಕಾರ್ಯಕರ್ತರ ಶ್ರಮ ನಿಮ್ಮೆಲ್ರಿಗೂ ಗೊತ್ತಿಲ್ಲ. ಒಂದು ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಿ, ಅವ್ರದ್ದು ಮನೆ ಪತ್ರನ, ವಾಸ ಇರೋ ಮನೆ ಪತ್ರನ ಗಿರಿವಿ ಇಟ್ಟು ಚುನಾವಣೆಗೆ ಕೊಟ್ಟಿದ್ದು. ಇದು ನನಗೆ ಗೊತ್ತಿದೆ, ನಾನು ದೇವ್ರ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಇಂಥ ಎಲ್ಲ ಕಷ್ಟಗಳಲ್ಲಿ ಪಕ್ಷ ಕಟ್ಟಿ ನಿಮ್ಮನ್ನು ಕರ್ಕೊಬಂದರೆ ನೀವು ನಮ್ಮ ಕಾರ್ಯಕರ್ತರನ್ನ ನಡುನೂರಿನಲ್ಲಿ ಕೈಬಿಟ್ಟು, ಹುಣಸೂರು ಜನತೆನ ಕೈಬಿಟ್ಟು ಎಲ್ಲ ಸಾರಾಮಯಷ್ಟಿಂದ ಅಂಥೇಳಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ಹೇಳಿದ್ರಲ್ಲ ಸ್ವಾಮಿ, ದೇವರೇ ತಾಯಿ ಚಾಮುಂಡೇಶ್ವರಿ ನೀನೇ ನೋಡ್ಕೋವ ಅಂತ ಹೇಳಿದ್ರು. ಯಾವಾಗ ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಜಕಾರಣಿಗಳಿಗೆ ಸಾಕ್ಷಿ ಸಿಗಲೋ ಅನಿವಾರ್ಯವಾಗಿ ದೇವ್ರನ್ನ ಕರಿತೀವಿ. ಕೆಲವರು ನಂಬಿಕೆ ಇರೋವಂಥವರು ದೇವ್ರನ್ನ ಕರಿತೀವಿ, ಕೆಲವರು ಸೂಪರ್ ಶಕ್ತಿ ಅಂತೀವಿ, ಕೆಲವು ಅಗೋಚರ ಶಕ್ತಿ ಅಂತ ಹೇಳ್ತೀವಿ, ಕೆಲವರು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ. ಏನೇ ಆಗಲಿ, ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು. ಈಗ ನೀವೆಲ್ಲರೂ ಕೇಳಿದ್ರಿ, ಅದಕ್ಕೆ ಇವತ್ತು ಹೋಗಿದ್ದೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ. ತಾಯಿ, ಈ ರಾಜ್ಯದಲ್ಲಿ ನಮ್ಮಂಥ ರಾಜಕಾರಣಿಗಳಿಗೆ ಹಣದ ಆಸೆಗೆ, ಅಧಿಕಾರದ ಆಸೆಗೆ ನಿಮಗೆ ಬೆಳಗ್ಗೆ ಸಂಜೆ ಶ್ರಮಪಟ್ಟು ದುಡಿದಂಥ ಕಾರ್ಯಕರ್ತರ ಶ್ರಮವನ್ನು ನಾವೇನಾದರೂ ಈ ರೀತಿ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಂಡ್ರೆ, ಈ ರೀತಿ ಶಿಕ್ಷೆ ಕೊಡುವ ಮೂಲಕ ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದೆಯಲ್ಲ, ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೋಗಿ ಹೇಳಿ ತಪ್ಪು ಕಾಣಿಕೆ 1,001 ರೂಪಾಯಿ ಹಾಕಿ ನಾನು ಕಾಯು ಕೂಡ ಒಡೆದು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಇಲ್ಲಿ ಬಂದಿದ್ದೀವಿ. ಇದಕ್ಕೆ ನೀವೆಲ್ಲ ಕೇಳಿದ್ರಲ್ಲ, ಒಂದು 20 ನಿಮಿಷ ಲೇಟ್ ಆಯಿತು, ಕೆಲವು ಅಲ್ಲೂ ಪ್ರಿಂಟ್ ಮೀಡಿಯಾ ಸ್ನೇಹಿತರು ಬಂದಿದ್ದರು. ಆದರೆ ಇವತ್ತು ಏನು ಸತ್ಯ ಗೊತ್ತಾಗಿದೆ ಅಂದರೆ, ನಮ್ಮ ನಾವು ಏನೇ ಸುಳ್ಳು ಹೇಳಿ ಜನವನ್ನು ನಂಬಿಸಿದ್ರೂ ಕೂಡ ನಿಧಾನ ಆದರೂ ಸತ್ಯಕ್ಕೆ ಜಯ ಇರ್ತದೆ, ಸತ್ಯಮೇವ ಜಯತೆ ಅನ್ನುವಂಥದ್ದು ನಾವೆಲ್ಲರೂ ಈ ಮೂಲಕ ಅರ್ಥಕೋಬೇಕು ಅನ್ನುವಂಥದ್ದು ನನ್ನನ್ನು ಸೇರಿ ಗೊತ್ತಾಗಿದೆ ಅಂಥೇಳಿ ನನ್ನ ಎಲ್ಲ ಸ್ನೇಹಿತರಿಗೆ ಮನವಿ ಮಾಡ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.